ನಾವು ತುಂಬ ಭರವಸೆ ಇಟ್ಟಿದ್ದೆ ಸಿ ಪಿ ಯೋಗೇಶ್ ಅವರ ಮೇಲೆ ತುಂಬ ಭರವಸೆ ಇಟ್ಟಿದ್ದು ಮತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಅವ್ರನ್ನೇ ಮಾಡಬೇಕಂತ ಡಿಕ್ಲೇರ್ ಕೂಡ ಆಗಿತ್ತು ವೆಯ್ಟ್ ಮಾಡಬೇಕಾಗಿತ್ತು ಈಗ ಜನಕ್ಕೆ ಅದು ಗೊತ್ತಾಗಿದೆ ಅವರು ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ಸಲ್ಲಿ ಅಂತ ಇದ್ದಂಥ ಸಂದರ್ಭ ಈಗ ಜಗತ್ ಜಾಗರತಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಮಗೆ ನಿಖಿಲ್ ಅವ್ರನ್ನ ಜನಾಭಿಪ್ರಾಯ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ಜನಗಳು ಮತದಾರ ಪ್ರಭುಗಳು ಇವತ್ತು ಡಿಕ್ಲೇರ್ ಮಾಡಿದ್ರು ನಮಗೆ ನಿಖಿಲ್ ಅವರೇ ಅಭ್ಯರ್ಥಿ ಆಗಬೇಕಂತ ಆ ನಿಟ್ಟಿನಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಏನು ನಿಂತಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಗೊತ್ತಾಗಿದೆ ಈಗ ಜನಗಳಿಗೆ ಮತ್ತು ಸಿ ಪಿ ಯೋಗೇಶ್ವರವರು ಯಾವ ರೀತಿ ಪಕ್ಷ ಬದಲಾವಣೆ ಮಾಡ್ತಾರೆ ಅನ್ನೋದು ಜಗತ್ ಜಾಹೀರಾತಾಗಿದೆ ಹಂಡ್ರೆಡ್ ಪರ್ಸೆಂಟು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಎಲ್ಲ ನಾಯಕರು ಒಟ್ಟುಗೂಡಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸುತ್ತಲ್ಲಿ ಯಾವುದೇ ಅನುಮಾನ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಇವತ್ತೇನು ನಾಮಿನೇಷನ್ ಹಾಕ್ಬಿಟ್ಟು ಇವತ್ತು ಎಲ್ಲ ಜನಸಂಖ್ಯೆ ಕೂಡ ಜನ ಬೆಂಬಲ ಇವತ್ತು ಚನ್ನಪಣ್ಣ ತಾಲೂಕಿನಾದ್ಯಂತ ಮತ್ತು ರಾಮನಗರ ಜಿಲ್ಲೆಯಾದ್ಯಂತ ಅವ್ರಿಗೆ ಬೆಂಬಲ ಕೊಡುವಂಥ ವ್ಯವಸ್ಥೆ ಇದೆ ಹಂಡ್ರೆಡ್ ಪರ್ಸೆಂಟು ನಿಖಿಲ್ ಕುಮಾರಸ್ವಾಮಿ ಗೆಲ್ಲುತ್ತೆ ಯಾವುದೇ ಇದ್ರಿ ಎನ್ ಡಿ ಎಯಿಂದ ನಿಖಿಲ್ ಕುಮಾರಸ್ವಾಮಿಯವರೇ ಸೂಕ್ತ ವ್ಯಕ್ತಿ ಅಂತ ಅನ್ಸುತ್ತಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎನ್ ಡಿ ಎಯಿಂದ ನಿಖಿಲ್ ಕುಮಾರಸ್ವಾಮಿಯೇ ಸೂಕ್ತ ವ್ಯಕ್ತಿ ಯಾಕೆಂದರೆ ಜನಾಭಿಪ್ರಾಯ ಆಧಾರದ ಮೇಲೆ ಮಾತಾಡಬೇಕಾಗ್ತದೆ ನಾವು ನೀವು ಯಾವುದೇ ಸರ್ವೆ ಮಾಡಿದ್ರು ಕೂಡ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರನ್ನ ಸರ್ವೆ ಮಾಡಿದ್ರು ಕೂಡ ಜನಗಳು ಕೇಳಿದ್ರು ಕೂಡ ಇವತ್ತು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿರೋದ್ರಿಂದ ಕೇಂದ್ರದಿಂದ ಅನುದಾನ ತರೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಪಿಯನ್ನು ತೊರೆದು ಅಥವಾ ಎನ್ ಡಿ ಸಿದ್ಧಾಂತ ಮೈತ್ರಿಯನ್ನು ತೊರೆದು ಈಗಾಗಲೇ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿರೋದು ಅಲ್ಲಿಂದ ನಾಮಿನೇಷನ್ ಕೂಡ ಮಾಡಿರುವಂತದ್ದು ನಾಮಪತ್ರ ಸಲ್ಲಿಕೆ ಆ ನಿಟ್ಟಿನಲ್ಲಿ ಅದು ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುತ್ತಾ ಅಂತ ಎನ್ ಡಿ ಎ ಸರ್ಕಾರ ಇದಕ್ಕೆ ಎನ್ ಡಿ ಇವತ್ತು ನಾವೇನು ಯೋಗೇಶ್ವರ್ ಮೇಲೆ ಭರವಸೆ ಇತ್ತು ಅವರು ಯಾವುದೇ ಪಾರ್ಟಿ ಬೇರೆ ಪಾರ್ಟಿ ಎನ್ ಡಿ ಎಯಿಂದ ಅಭ್ಯರ್ಥಿ ಮಾಡೋದಕ್ಕೆ ಯಾವುದೇ ಅನುಮಾನ ಇರಲಿಲ್ಲ ಅವ್ರು ವೆಯ್ಟ್ ಮಾಡಬೇಕಾಗಿತ್ತು ವೆಯ್ಟ್ ಮಾಡಿದಂಥ ಪಕ್ಷದಲ್ಲಿ ಬೇರೆ ಪಕ್ಷದವ್ರು ನಿಂತಿದ್ದಾಗ ಅವ್ರು ಗೆಲ್ಲುವಂಥ ವಾತಾವರಣ ನಿರ್ಮಾಣ ಆಗಿತ್ತು ಅವರು ಅದಕ್ಕೆ ಬೆಂಬಲ ಕೊಡ್ತಾಯಿದ್ರು ಬಿ ಜೆ ಪಿಯವರು ಕೂಡ ಬೆಂಬಲ ಕೊಡ್ತಾ ಇದ್ರು ಈಗ ಅವರು ಪಕ್ಷ ಬದಲಾವಣೆ ಆದ ತಕ್ಷಣ ಅದು ಚೇಂಜ್ ಆಯಿತು ಆ ಚೇಂಜ್ ಆದ ಪಕ್ಷದಲ್ಲಿ ಹಿನ್ನಡೆ ಆಗ್ತದೆ ಇವರು ಪಕ್ಷದಿಂದ ಸಿ ಪಿ ಅವರು ಏನು ಏನು ಬಿ ಜೆ ಪಿಯಲ್ಲೇ ಉಳಿದಿದ್ರೆ ಮೈತ್ರಿಯನ್ನು ಕಂಟಿನ್ಯೂ ಮಾಡಿದರೆ ಅವರಿಗೆ ಅವ್ರನ್ನೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಿದ್ರು ಅಂತ ಖಂಡಿತ ಡಿಕ್ಲೇರ್ ಆಗಿತ್ತು ಒಂದು ದಿನ ಪ್ರಹ್ಲಾದ್ ಅವರು ಕೂಡ ಫೋನ್ ಮಾಡಿ ಒಂದು ದಿನ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವ್ರಿಗೆ ಕನ್ವಿನ್ಸ್ ಆಗಿತ್ತು ನಡ್ಡಾ ಅವರು ಕೂಡ ನಿಮ್ಮ ಪಾರ್ಟಿ ಚಿನ್ನಲೆ ಆಗಿ ಅಂತ ಹೇಳಿದ್ರು ಆಮೇಲೆ ಅವರು ಕೂಡ ನಮ್ಮ ಪಾರ್ಟಿ ಚಿನ್ನೆಲೆ ಕೊಟ್ಬಿಡಿ ಅಂತೇಳಿ ಕನ್ವಿನ್ಸ್ ಮಾಡಿದ್ರು ಕುಮಾರಣ್ಣ ಕ್ಲಿಯರ್ ಆಯ್ತಾ ಇತ್ತು ನೈಟ್ ಕ್ಲಿಯರ್ ಆಯ್ತಾ ಇತ್ತು ಮೊದಲೇ ಫ್ರೀ ಪ್ಲಾನ್ ಮಾಡಿದ್ರು ಅವ್ರು ಒಂದು ದಿನ ನೈಟ್ಗೆ ಇಲ್ಲ ಅಂದರೆ ರಾಜೀನಾಮೆ ಕೊಡೋ ಅವಶ್ಯಕತೆ ಇರಲಿಲ್ಲ ರಾಜೀನಾಮೆ ಕೊಡ್ತೀನಿ ಡಿಕ್ಲೇರ್ ಆಯಿತು ಅವ್ರು ಆಲ್ರೆಡಿ ಕಮಿಟ್ ಆಗಿದ್ದಾರೆ ಅಂತ ಆ ಒಂದು ಕಾರಣದಿಂದ ನಾವು ಭಾಳ ಪ್ರಯತ್ನ ಪಟ್ಟು ಎನ್ ಡಿ ಎ ಅಭ್ಯರ್ಥಿಯಾಗಿ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನ ಕುಮಾರಣ್ಣ ಮಾಡಿದ್ರು ಈಗ ಈಗ ಅದು ಕ್ಲಿಯರ್ ಆಯಿತು ಅದರಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಖಿಲ್ ಅವರು ಸೂಕ್ತ ಅಂತ ಭರವಸೆ ಜನ ಕೊಟ್ಟಿದ್ದಾರೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥದ್ದು ಅವ್ರು ಯಾವುದೇ ಕಾರಣಕ್ಕೂ ಹಿಂದಿನ ದಿನಗಳಲ್ಲಿ ನಿಲ್ಲಬೇಕಂತ ಇದಿರಲಿಲ್ಲ ಅವ್ರಿಗೆ ಆಸೆ ಇರಲಿಲ್ಲ ಏನಾಗಿತ್ತು ಈ ಬೆಳವಣಿಗೆಯಲ್ಲಿ ನೋಡೋ ಆಧಾರದ ಮೇಲೆ ಕಾರ್ಯಕರ್ತರು ಕೂಡ ಡಿಕ್ಲೇರ್ ಮಾಡಿದ್ರು ಗೆಲ್ಲದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ ಡಿ ಎ ಅಭ್ಯರ್ಥಿಯಾಗಿ ಗೆದ್ದೇ ಗೆಲ್ತಾರೆ ಚುನಾವಣೆ ಈಗ ಸ್ಟಾರ್ಟ್ ಆಗಿದೆ ನಿಖಿಲ್ ಅವರು ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಇವತ್ತಿಂದ ಜೆ ಡಿ ಎಸ್ನ ಪ್ರಬಲ ಯಾವ ರೀತಿ ವರ್ಚಸ್ಸು ಬೆಳೀತದೆ ಅನ್ನೋದು ತಾವೇ ನೋಡಬೇಕಾಗ್ತದೆ ಯಾಕೆ ಅಂತ ಅಂದರೆ ಪಕ್ಷಾಂತರ ಪಕ್ಷಾಂತರ ಅಂತ ಎಷ್ಟು ದಿನ ಜನ ನೋಡಿದ್ದಾರೆ ಇದು ಕೂಡ ಡಿಕ್ಲೇರ್ ಆಗಿ ಕ್ಲಿಯರ್ ಆಗಿದೆ ಅವ್ರಿಗೆ ಜನಕ್ಕೆ ಗೊತ್ತಾಗಿದೆ ಈಗ ಆಡದಂಥ ಆಟ ಬಣ್ಣ ಎಲ್ಲ ಈಗ ಗೊತ್ತಾಗಿದೆ ಈಗ ಕ್ಲಿಯರ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಓಕೆ ಏನು ನಿಖಿಲ್ ಅವರು ಏನಾದರೂ ಅಂದರೆ ನಿಖಿಲ್ ಕುಮಾರಸ್ವಾಮಿಯವ್ರು ಇದ್ದರೂ ಮ್ಯೂಟ್ ಮಾಡ್ಕೊಳ್ಳಿ ನಿಖಿಲ್ ಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯವರಿದ್ದರೂ ಕೂಡ ಸಿ ಪಿ ಯೋಗೇಶ್ವರ್ ಅವರನ್ನೇ ಏನು ಪಕ್ಷದಿಂದ ಅಂದರೆ ಮೈತ್ರಿಯಿಂದ ಏನು ಇಳಿಸ್ತಿದ್ರು ಅಂತ ಹೇಳ್ತಾ ಇದ್ದೀರಾ ಬಟ್ ಅವರಿಗೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಆ ನಂಬಿಕೆ ಇರಲಿಲ್ಲ ಯಾಕೆ ಅಂದರೆ ಆ ನಿಟ್ಟಿನಲ್ಲೇ ಅವರು ಪಕ್ಷವನ್ನು ತೊರೆದಿರುವಂಥದ್ದು ಅವರೇ ಸ್ವತಃ ಹೇಳಿರೋದು ಕುಮಾರಸ್ವಾಮಿ ಅವರಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ನನಗೆ ಅವರು ಟಿಕೆಟ್ ಕೊಡ್ತಿರ್ಲಿಲ್ಲ ಏನು ನಿಖಿಲ್ ಅವರಿಗೆ ಟಿಕೆಟ್ ಕೊಡ್ತಿದ್ರು ನನ್ನನ್ನು ಮೈತ್ರಿಯಲ್ಲಿ ಉಳಿಸ್ಕೊಂಡೇ ಟಿಕೆಟ್ ಕೊಡ್ತಿದ್ರು ಅಂತ ಕುಮಾರಸ್ವಾಮಿ ಅವ್ರ ನಂಬಿಕೆ ಇಲ್ಲ ಅಂತ ಅಂದರೂ ಕೂಡ ಅವರಿದ್ದಿರ್ತ ಎನ್ ಡಿ ಎ ಪಕ್ಷದಲ್ಲಿ ಒಂದು ಭಾಗ ಬಿ ಜೆ ಪಿನಲ್ಲಿ ಅವ್ರನ್ನ ಎಮ್ ಎಲ್ ಸಿ ಮಾಡಿದರು ಬಿ ಜೆ ಇರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷ ನಿಮ್ಗೆ ಇರಲಿಲ್ವಾ ಅವ್ರನ್ನ ಎಮ್ ಎಲ್ ಸಿ ಮಾಡಿದಂಥ ಪಕ್ಷದ ಮೇಲೆ ನಿಮಗೆ ಇರಲಿಲ್ವಾ ಕುಮಾರಣ್ಣ ಎನ್ ಡಿ ಎ ಭಾಗದಲ್ಲಿ ಇರ್ತಕ್ಕಂಥ ಜೆ ಡಿ ಎಸ್ ನಮ್ಮ ರಾಷ್ಟ್ರೀಯ ರಾಜ್ಯಾಧ್ಯಕ್ಷ ಆಗಿ ಅವರೇ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿ ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ ನೀವು ಅವ್ರನ್ನ ನಂಬೋದು ಬೇಡ ಅಟ್ಲೀಸ್ಟ್ ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಬಿ ಜೆ ಪಿನ ನಂಬೇಕಾಗಿತ್ತಲ್ವ ನಿಮ್ಮ ಎಮ್ ಎಲ್ ಸಿ ಮಾಡಿದಂಥ ಪಕ್ಷನ ನಂಬ ನಿಮ್ಮನ್ನ ಮಿನಿಸ್ಟ್ರು ಮಾಡಿದಂಥ ಪಕ್ಷ ನಂಬಬೇಕಲ್ವಾ ಒಂದು ಪಕ್ಷದ ಮೇಲೆ ಒಂದು ಚಿಹ್ನೆ ಮೇಲೆ ಒಂದು ಬಿ ಪಾರ್ ಮೇಲೆ ನಾವು ಯಾವ ರೀತಿ ನಂಬಿಕೆ ಇಡ್ತೀವಿ ಆ ನಂಬಿಕೆಗೆ ಗೌರವಿತವಾಗಿ ನಡ್ಕೋಬೇಕಾಗ್ತದೆ ಇವರು ಎಮ್ ಎಲ್ ಸಿಯಿಂದ ನಿಂತ್ಕೋಬೇಕಾದ್ರೂ ಕೊಟ್ಟಿಲ್ಲ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಅವರು ಇನ್ನೊಂದು ಪಕ್ಷಕ್ಕೆ ಹೋಗುವಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕಾಯಿತು ಎರಡು ದಿನ ಮೊದಲೇ ರಾಜೀನಾಮೆ ಕೊಡ್ತಾರೆ ಡಿಕ್ಲೇರ್ ಮಾಡೋಕ್ಕೆ ಒಂದು ದಿನ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ನನ್ನ ನಡ್ಡಾ ಅವರು ಫೋನ್ ಮಾಡಿ ಹೇಳ್ತಾರೆ ಪ್ರಹ್ಲಾದ್ ಅವ್ರು ಫೋನ್ ಮಾಡ್ತಾರೆ ನಡ್ಡಾಜಿ ಫೋನ್ ಮಾಡಿ ಪ್ರಹ್ಲಾದ್ ಅವರು ಫೋನ್ ಮಾಡಿ ಅವ್ರ ಪಕ್ಷದ ಪ್ರಮುಖ ನಾಯಕರು ನಾವು ಕುಮಾರಸ್ವಾಮಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ ಆರ್ ಅಶೋಕ್ ಅವರು ಕೂಡ ಹೇಳ್ತಾರೆ ಎಲ್ಲ ಬಿ ಜೆ ಪಿ ನಾಯಕರು ಅಶ್ವಥ್ ಅವ್ರು ಹೇಳ್ತಾರೆ ಎಲ್ಲ ಬಿ ಜೆ ಪಿ ಪ್ರಮುಖ ನಾಯಕರು ನೀವು ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ವಿಜಯೇಂದ್ರ ಅವರು ಕೂಡ ಕುಮಾರಣ್ಣನ ಕನ್ವಿನ್ಸ್ ಮಾಡಿ ನಾವು ಕ್ಲಿಯರ್ ಮಾಡ್ತಾ ಜೆ ಪಿಗೆ ಚಿನ್ನಗೆನೆ ನಿಲ್ಲೋದಕ್ಕೆ ಕ್ಲಿಯರ್ ಆಗಿದೆ ಒಂದೇ ದಿನ ವೆಯ್ಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ನನಗೆ ನಿಮ್ಗೆ ಇಲ್ಲ ಅಂತಕ್ಕಂಥ ಏನು ಆ ಮಾತು ಇದೆಯಲ್ಲ ಆ ಮಾತು ನಾವು ಮೊದಲಿಂದ ಆಗ್ಬಿಡ್ಬೇಕು ವಾಸ್ತವನೇ ಹೇಳ್ಬೇಕು ಚುನಾವಣೆ ಮಾಡಬೇಕಾಗ್ತದೆ